ಬಿಜೆಪಿಗೆ ಒಂದು ಹೊಸ ರೂಪ ಬಂದಿದೆ. ಒಂದು ರಾಜಕೀಯದ ಕುಟುಂಬದಿಂದ ಬಂದರು, ಪಕ್ಷದ ಸಂಘಟನೆಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ, ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ, ಇವತ್ತು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಏನು ಏಕಾಏಕಿ ಏನು ಬಂದಿಲ್ಲ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಅಧ್ಯಕ್ಷರಾಗಿ ಬಂದಿದ್ದಾರೆ. ಮತ್ತು ಯಡಿಯೂರಪ್ಪನವರು ಕೂಡ ಏನು ಈಗ ಚುನಾವಣೆ ಸ್ಪರ್ಧಾ ಕಣದಲ್ಲಿ ಇಲ್ಲ. ಆ ದೃಷ್ಟಿಯಿಂದ ಪಾರ್ಟಿ ಕಾರ್ಯಕರ್ತರು ಸ್ವಾಗತ ಮಾಡ್ತೀರಿ, ಅವ್ರ ನೇತೃತ್ವದಲ್ಲಿ ಲೋಕಸಭೆ ಗೆಲ್ತೀರಿ, ಕಾಂಗ್ರೆಸ್ಸನ್ನು ಬೇರು ಸಮೇತ ಕಿತ್ತು ಬಿಸಾಕ್ತೀರಿ. ಸರ್, ಈಗ ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಬಿ ಜೆ ಪಿಯಲ್ಲಿದ್ದರು, ಕೆಲವರಿಗೆ ಅಂತಂದರೆ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಏನಾದ್ರು ಇದೆಯಾ ಸರ್? ಯಾವುದು ಅಸಮಾಧಾನ ಇಲ್ಲ, ಏನೇ ಇದ್ರೂ ಕೂಡ ಅದನ್ನು ಇನ್ನೊಂದು ಒಂದೆರಡು ದಿನದಲ್ಲಿ ಎಲ್ಲರನ್ನ ಕ್ಲಿಯರ್ ಮಾಡ್ತೀರಿ. ಸರ್, ಬಿ ಎಲ್ ಸಂತೋಷ್ ಹಾಗೂ ಅವ್ರ ಬೆಂಬಲಿಗರು ಯಾರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳಿಲ್ಲ ಸರ್? ಮೊದಲನೇ ದಿನವೇ ಬಿ ಎಲ್ ಸಂತೋಷ್ ಅವರು ಆಶೀರ್ವಾದ ಮಾಡಿದ್ದಾರೆ, ಸಿ ಟಿ ರವಿ ಅವರು ಮನೆ ಕರೆದು ಆಶೀರ್ವಾದ ಮಾಡಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ, ಬಿ ಜೆ ಪಿ ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ಸರ್, ಎತ್ತಾಳ್ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಅರವಿಂದ್ ಬೆಲ್ಲದ ಯಾರೂ ಕೂಡ ಕಾಣಿಸ್ಕೊಳ್ಳಿಲ್ಲ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಯತ್ನಾಳ್ ಆಗಿರ್ಬೋದು, ಅರವಿಂದ್ ಬೆಲ್ಲದ ಆಗಿರ್ಬೋದು, ಯಾರು ಕೂಡ ಕಾಣಿಸ್ಕೊಳ್ಳಿಲ್ಲ ಸರ್. ಇವತ್ತು ಕೆಲವು ಜನ ಅವ್ರು ದೂರ ಇದ್ದಾರೆ. ಹಾಂ ಸರ್, ಬೆಂಗಳೂರಲ್ಲಿ ಯಾರ್ಯಾರು ಇದ್ದರೋ ಅವ್ರು ಮಾತ್ರ ಬಂದಿದ್ದಾರೆ. ಈಗ 66 ಜನ ಎಮ್ ಎಲ್ ಎನ ಬಂದಿದ್ದಾರೆ, ಬಂದಿಲ್ಲಲ್ಲ, ಯಾರು ಬೆಂಗಳೂರಲ್ಲಿ ಇದ್ದಾರೋ ಬಂದಿದ್ದಾರೆ. ಯುವ ಸಾರಥಿ ನೇತೃತ್ವದಲ್ಲಿ ಮುಂದಿನ ಲೋಕಸಭೆ ಭೇಟಿ ಹೇಗಿರುತ್ತೆ ಸರ್? ಗೆಲ್ತೀರಿ, ಪಕ್ಕಾ ಗೆಲ್ತೀರಿ, 28-ಗೆ 28 ಸ್ಥಾನ ಗೆಲ್ತೀರಿ, ಕಾಂಗ್ರೆಸ್ಸನ್ನು ಮನೆ ಕಳಿಸ್ತೀರಿ. ಓಕೆ ಸರ್, ಇದಿಷ್ಟು ಅಂತಂದರೆ ಮಾಜಿ ಸಚಿವರು ಆರ್ ಅಶೋಕ್ ಅವರ ಮಾತಾಗಿತ್ತು. ನಾವು ಏನಂತಂದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯುವ ಸಾರಥಿಯ ನೇತೃತ್ವದಲ್ಲಿ 28-28 ಬೇಟೆಗಳನ್ನು ಆಡುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಮಾಜಿ ಮಂಜುನಾಥ್ ನೇರಳಿ, ರಾಜ್ ನ್ಯೂಸ್, ಬೆಂಗಳೂರು.